ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗರ್ಲ್ ಸ್ಮಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಮನೆಯಲ್ಲೇ ಫ್ರೆಶ್ ತೆಂಗಿನಕಾಯಿಂದ ಕುಕ್ಕೀಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಒಂದು ಬಟ್ಲಷ್ಟು ಅದನ್ನು ಅದನ್ನು ಪುಡಿ ಮಾಡಿದ ಮೇಲೆ ಒಂದು ಬಟ್ಲಷ್ಟು ಆಗಬೇಕು ಸೊ ಪೀಸ್ ಆಗಿರೋದನ್ನು ಏನು ಮಾಡಿದ್ದೀನಿ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ರುಬ್ಬಿದ್ದೀನಿ ತುಂಬ ತರಿ ಮಾಡಬೇಡಿ ಜೊತೆಗೆ ಒಂದು ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಇಲ್ಲಿ ನೀವು ಯಾವ ಎಣ್ಣೆನಾದ್ರು ಯೂಸ್ ಮಾಡ್ಕೋಬೋದು ಇವನ್ ಬೆಣ್ಣೆನೂ ಸಹ ಯೂಸ್ ಮಾಡ್ಬೋದು ಅದು ಚೆನ್ನಾಗೇ ಬರುತ್ತೆ ಇಲ್ಲ ನಿಮಗೆ ಸಕ್ಕರೆನೇ ಯೂಸ್ ಮಾಡ್ತೀನಿ ಅನ್ನೋರು ಸಕ್ಕರೆ ಯೂಸ್ ಮಾಡ್ಬೋದು ನನಗೆ ಸಕ್ಕರೆ ಇಷ್ಟ ಇಲ್ಲ ಅನ್ನೋದಕ್ಕೆ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಈಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬೆಲ್ಲ ಸ್ವಲ್ಪ ಕರಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ಎರಡೇ ಎರಡು ಸ್ಪೂನಷ್ಟು ಹಾಲನ್ನ ಹಾಕೋಬೇಕು ತುಂಬ ಜಾಸ್ತಿ ಹಾಲು ಹಾಕೋಬೇಡಿ ಯಾಕಂದರೆ ತುಂಬ ನೀರು ನೀರು ಆಗ್ಬಿಡುತ್ತೆ ಹಾಗಾಗಿ ಸೊ ಈಗ ಹಾಲನ್ನ ಹಾಕ್ಕೊಂಡು ಇದನ್ನು ಇನ್ನೊಂದು ರೀತಿ ಈ ಥರ ಮಿಕ್ಸ್ ಮಾಡ್ತಾರೆ ನೋಡಿ ಹಾಲು ಇದ್ದ ಹಾಗೆಯೇ ಬೆಲ್ಲ ಕರಗೋದಕ್ಕೆ ಶುರು ಆಗುತ್ತೆ ಸೊ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ನಂತರದಲ್ಲಿ ತೆಂಗಿನ ತುರಿ ಇದು ನೀವು ತೆಂಗಿನ ತುರಿ ಬೇಕಾರೆ ಹಾಕೋಬೋದು ಇಲ್ಲ ಈ ಥರ ಪೀಸ್ ಮಾಡಿದ್ದನ್ನು ನಾನು ಮಿಕ್ಸಿಗೆ ಹಾಕಿದ್ದೀನಿ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾನಿಲ್ಲಿ ನನ್ನ ಮಗನ ಜೊತೆ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಸೊ ಅದೊಂದಕ್ಕೆ ಕ್ಷಮೆ ಇರಲಿ ಕೊಬ್ಬರಿಗೆ ಕಂಪ್ಲೀಟ್ ಬೆಲ್ಲ ತಾಗಬೇಕು ಅನ್ನೋದೇ ಇದರಲ್ಲಿ ಉದ್ದೇಶ ನೆಕ್ಸ್ಟು ಚಿಟ್ಗೆ ಉಪ್ಪನ್ನು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ರುಚಿ ಎನ್ಹಾನ್ಸ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಹಾಗೆಯೇ ಏಲಕ್ಕಿ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಅಂದರೆ ಎಸೆನ್ಸ್ಗಳನ್ನು ಯೂಸ್ ಮಾಡ್ಬೋದು ವೆನಿಲಾ ಎಸೆನ್ಸ್ ಯೂಸ್ ಮಾಡಿದರೆ ನಿಮಗೆ ಬೇಕ್ರೀಲಿ ಸಿಗುವಂತಹ ಟೇಸ್ಟೇ ಸಿಗುತ್ತೆ ಜೊತೆಗೆ ಒಂದು ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಸೊ ಈಗ ಅದನ್ನೆಲ್ಲನೂ ಸಹ ಇಲ್ಲಿ ಹಾಕಿ ಚೆನ್ನಾಗಿ ಕಲಿಸೋಣ ನಾವು ಹೇಗೆ ಚಪಾತಿ ಕಲಿಸ್ತೀವೋ ಅದೇ ಥರ ಕಲಸಬೇಕು ಆದರೆ ಚಪಾತಿಗಿಂತ ಸ್ವಲ್ಪ ಇದು ಸಾಫ್ಟ್ ಬರುತ್ತೆ ಅಷ್ಟೇ ಕಲಿಸ್ಬೇಕಾದ್ರೆ ಇನ್ನು ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ ನೀರನ್ನು ಯೂಸ್ ಮಾಡಿದರೆ ಇದು ಚೆನ್ನಾಗಿ ಬರೋದಿಲ್ಲ ಕಲ್ಸಿದ ನಂತರದಲ್ಲಿ ಈ ಥರ ನಾವು ಉಂಡೆ ಬ್ರೇಕ್ ಮಾಡಿದರೆ ನೀಟಾಗಿ ಈ ಥರ ಬ್ರೇಕ್ ಆಗಬೇಕು ಅಂದರೆ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಅಂದರೆ ಈ ಹದದಲ್ಲಿ ಇರಬೇಕು ಇಲ್ಲ ನಿಮಗೆ ಅಂಟಂಟು ಥರ ಬರಬಾರ್ದು ಓಕೆ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಕನ್ವರ್ಟ್ ಮಾಡೋಣ ಸೊ ನಿಮಗೆ ಯಾವ ಥರ ಬೇಕೋ ಆ ಥರದಲ್ಲಿ ನೀವು ಮಾಡ್ಕೋಬೋದು ದೊಡ್ಡದಾಗಿ ಬೇಕಾದ್ರೂ ಮಾಡ್ಬೋದು ಇಲ್ಲ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಬೋದು ಇದನ್ನೇ ಅವನಿದ್ದರೆ ಅವನಲ್ಲಿ ನೀವು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸಲ್ಲಿ ಕುಕ್ ಮಾಡ್ಕೋಬೋದು ಐ ಮೀನ್ ಬೇಕ್ ಮಾಡ್ಕೋಬೋದು ಅವನ್ ಇಲ್ಲ ಅಂದವರು ನನ್ನ ಥರ ಈ ಥರ ಒಂದು ಕಡಾಯಿ ಇಟ್ಟು ಕಡಾಯಿಯಲ್ಲಿ ಪ್ಲೇಟ್ನ ಇಟ್ಕೊಂಡು ನಾನು ಇಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ ಸೊ ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ಎರಡೂ ಕಡೆ ನೀವು ಬೇಯಿಸಿದರೆ ನಿಮಗೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಇದನ್ನು ಹೀಗೆ ಒಂದೇ ಕಡೆ ಬೇಯಿಸಿದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅದರ ರುಚಿ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದನ್ನು ಲೋ ಫ್ಲೇಮಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನೀವು ಕುಕ್ ಮಾಡಿದರೆ ರೆಸಿಪಿ ಆಗುತ್ತೆ ಐ ಮೀನ್ ಕುಕ್ಕೀಸ್ ಆಗುತ್ತೆ ತುಂಬಾ ರುಚಿಕರವಾದಂತಹ ಕುಕ್ಕೀಸು ಮನೆಯಲ್ಲಿ ಆರಾಮಾಗಿ ಎಲ್ಲರೂ ಸಹ ಟ್ರೈ ಮಾಡ್ಬೋದು